ಒಕ್ಕಲಿಗರ ಸಭೆಯಲ್ಲಿ ನೇರವಾಗಿ ಪತ್ರಕರ್ತರ ಎದುರಿಗೆ ಎಲ್ಲ ಒಕ್ಕಲಿಗರು ನನ್ನ ಹಿಂದೆ ಬನ್ನಿ ನಾನು ಮುಖ್ಯಮಂತ್ರಿ ಆಗ್ತೀನಿ ಇದು ಜಾತಿವಾದಿ ಅಲ್ವಾ ಇಂತ ಒಬ್ಬ ಜಾತಿವಾದಿ ರಾಜಕಾರಣಿ ಕೆಪಿಸಿಸಿ ಅಧ್ಯಕ್ಷ ಅವರು ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳ್ತಾರೆ ಜಾತಿವಾದಿಗಳ ವಿರುದ್ಧ ನಾವು ಕಠಿಣ ಕ್ರಮ ತಗೊಳ್ತೇವೆ ಕಠಿಣ ಕ್ರಮ ತಗೋಬೇಕು ಅಂತ ನಾನು ಅದಕ್ಕೋಸ್ಕರ ಚುನಾವಣಾ ಆಯೋಗಕ್ಕೆ ಹೇಳಕ್ಕೆ ಇಷ್ಟಪಡುತ್ತೇನೆ ಜಾತಿಯ ವಿಷಬೀಜವನ್ನು ಬಿತ್ತಿದಂತ ಮೊದಲನೇ ವ್ಯಕ್ತಿನೆ ಕರ್ನಾಟಕ ರಾಜ್ಯದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಒಕ್ಕಲಿಗರಲ್ಲ ನನ್ನ ಹಿಂದೆ ಬನ್ನಿ ಭಾರತೀಯರಲ್ಲ ನನ್ನ ಹಿಂದೆ ಬನ್ನಿ ಅಂತ ಕರೆದಿಲ್ಲ ರಾಷ್ಟ್ರೀಯವಾದಿಗಳೆಲ್ಲ ನನ್ನ ಹಿಂದೆ ಬನ್ನಿ ಅಂತ ಕರೆದಿಲ್ಲ ಒಕ್ಕಲಿಗರಲ್ಲ ನನ್ನ ಹಿಂದೆ ಬನ್ನಿ ಅಂತ ಅಂದ್ರೆ ಇವನಿಗಿಂತ ಜಾತಿವಾದಿ ಇನ್ನಾರು ಬೇಕು ಇಂತ ಜಾತಿವಾದಿ ಇವತ್ತು ಬಹಳ ಭಜರಂಗದಳದ ಬಗ್ಗೆ ಮತ್ತೆ 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 ಹೇಳ್ತಾ ಇದ್ದಾನೆ ಭಜರಂಗ ಭಜರಂಗ ಅಂತ ಹೆಸರು ಇಟ್ಕೊಂಡ್ಬಿಟ್ರೆ ಆಂಜನೇಯ ಅಂತ ಹೆಸರು ಇಟ್ಕೊಂಡ್ಬಿಟ್ರೆ ಸಾಕ ನಮ್ಮ ದೇಶದಲ್ಲಿ ಹೆಸರು ಇಟ್ಕೋಬೇಕಾದ್ರೂ ಕೂಡ ಅದಕ್ಕೊಂದು ಪಾವಿತ್ರ್ಯತೆ ಇರುತ್ತೆ ರಾಮ ಕೃಷ್ಣ ಶಿವ ಯಾಕೆ ಇಟ್ಕೋತೀವಿ ಕತ್ತೆ ಎಮ್ಮೆ ದನ ಅಂತ ಇಟ್ಕೊಳ್ಳಲ್ಲ ಡಿಕೆ ಶಿವಕುಮಾರ್ ಅಂತ ಯಾಕೆ ಇಟ್ಕೋತೀರಿ ಕೆಡಿ ಶಿವಕುಮಾರ್ ಅಂತ ಇಟ್ಕೋ ನಿಮ್ಮ ತಂದೆ ತಾಯಿ ಶಿವಕುಮಾರ್ ಅಂತ ಹೆಸರಿಟ್ಟಿರೋದು ಭಗವಂತನ ಹೆಸರಿಟ್ಕೋಬೇಕು ಅಂತ ಹಾಗೆ ಭಜರಂಗ ದಳದ ಹೆಸರಿಟ್ಟಿರೋದು ಪ್ರತಿನಿತ್ಯ ಆಂಜನೇಯನ ಹೆಸರು ನೆನಪು ಮಾಡ್ಕೋಬೇಕು ಇವತ್ತು ಮುಗಿತು ಕಾಂಗ್ರೆಸ್ಸಿನ ಪರಿಸ್ಥಿತಿ ಯಾವ ರೀತಿ ಆಂಜನೇಯ ಲಂಕಾಕ್ಕೆ ಹೋದಂತ ಸಂದರ್ಭದಲ್ಲಿ ಆ ರಾಕ್ಷಸ ಆಂಜನೇಯನ ಬಾಲವನ್ನ ಬೆಂಕಿ ಹಚ್ಚನೋ ಆ ರೀತಿ ಆ ಲಂಕಾ ಸುಟ್ಟು ಭಸ್ಮ ಆಗಿ ಅಧಿಕಾರ ಕಳ್ಕೊಂಡ ರಾವಣ ಕರ್ನಾಟಕ ರಾಜ್ಯದಲ್ಲಿ ಭಜರಂಗ ದಳದ ಹೆಸರಿನಲ್ಲಿ ನಿಷೇಧ ತರ್ತೀರಿ ಅಂತ ಬೆಂಕಿ ಹಚ್ಚಿದಿರಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರ ಪ್ರಶ್ನೆ ಉದ್ಭವನೆ ಆಗಲ್ಲ ವಿರೋಧ ಪಕ್ಷದ ನಾಯಕ ಸ್ಥಾನವನ್ನು ಕಳ್ಕೊತೀರಾ ಯಾದಾದರೂ ಕೂಡ ನಿಜಕ್ಕೂ ಕಾಂಗ್ರೆಸ್ ಪಕ್ಷದಲ್ಲಿ ವಿರಪ್ಪ ಮೈಲಿ ಒಂದು ಮಾತು ಹೇಳಿಕೆ ಕೊಟ್ಟಿದ್ದಾರೆ ನನಗೆ ಅದನ್ನು ಸ್ವಾಗತ ಮಾಡ್ತೇನೆ ಅನೇಕ ಕಾಂಗ್ರೆಸ್ಗೆ ನಿಮ್ಮ ಪತ್ರಿಕೆಗಳನ್ನು ಓದ್ತಾ ಇದ್ದೀನಿ ಇರುಸು ಮುರುಸು ಯಾಕೆ ತರಬೇಕಿತ್ತು ಇದನ್ನು ಹೇಳ ಧೈರ್ಯ ಇಲ್ಲದವರು ಬಹಳ ಜನ ಕಾಂಗ್ರೆಸ್ನಲ್ಲಿ ಇದ್ದಾರೆ ಈ ಧರ್ಮ ಉಳಿಬೇಕು ದೇಶ ಉಳಿಬೇಕು ಅಂತ ಜನ ನಿಜಕ್ಕೂ ಇದ್ದಾರೆ ನಾನು ಅದಕ್ಕೋಸ್ಕರ ಇಡೀ ಕರ್ನಾಟಕ ರಾಜ್ಯದಲ್ಲಿ ಜನ ಕಾಂಗ್ರೆಸ್ ಬಗ್ಗೆ ಇದು ಧರ್ಮ ವಿರೋಧಿ ಇದು ದೇಶ ವಿರೋಧಿ ಈ ಸರ್ಕಾರವನ್ನು ತಿರಸ್ಕಾರ ಮಾಡಬೇಕು ಅಂತ ತೀರ್ಮಾನ ಮಾಡಿದಂಥ ಸಂದರ್ಭದಲ್ಲಿ ಈ ಒಂದು ಭಜರಂಗ ದಳದ ಬಗ್ಗೆ ಕಾಂಗ್ರೆಸ್ದವರು ತಂದಿರುವಂಥ ಚುನಾವಣಾ ಪ್ರಣಾಳಿಕೆ ನಾನು ಖಂಡನೆ ಮಾಡ್ತೀನಿ